ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಅಲಮೇಲಮ್ಮ ಶಾಪ ಕೊಟ್ಟ ವೃತ್ತಾಂತವನ್ನು ನಿಮಗೆ ಹೇಳಿದ್ದೆ. ಹಾಗೆಯೇ ತಲಕಾಡು ಮರಳಾಗಿ ಮಾಲಂಗಿ ಮಡುವಾದ ಬಗ್ಗೆ ಕೂಡ ನಿಮಗೆ ಹೇಳಿದ್ದೆ. ತಲಕಾಡಿನ ವೈದ್ಯನಾಥೇಶ್ವರ ಹಾಗೂ ಕೀರ್ತಿನಾರಾಯಣ ದೇವಾಲಯಗಳನ್ನು ಕೂಡ ನೀವು ನೋಡಿದಿರಿ. ಹಿಂದಿನ ಸಂಚಿಕೆಯನ್ನು ನೋಡಿದವರಿಗಾಗಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಅದರ ಮುಂದುವರಿದ ಭಾಗನ ನಾನಿಲ್ಲಿ ನಿಮ್ಮ ಮುಂದಿಡ್ತಿದ್ದೇನೆ. ಸ್ನೇಹಿತರೆ, ಅಲಮೇಲಮ್ಮನ ಶಾಪ ನಿಜಾನ? ಮೈಸೂರಿನ ಅರಸರಿಗೆ ಮಕ್ಕಳಾಗದಿರೋದಕ್ಕೂ ಈ ಅಲಮೇಲಮ್ಮನ ಶಾಪಕ್ಕೂ ಏನಾದರೂ ಸಂಬಂಧ ಇದೆಯಾ? ತಲಕಾಡು ಹಾಗೂ ಮಾಲಂಗಿಗಳ ಇವತ್ತಿನ ಪರಿಸ್ಥಿತಿಯ ಹಿಂದಿನ ವೈಜ್ಞಾನಿಕ ಕಾರಣ ಏನು? ಇಲ್ಲಿನ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೇ, ಈ ತಲಕಾಡು ಅನ್ನೋ ಪ್ರದೇಶವನ್ನು ಗಜಾರಣ್ಯ ಅಂತ ಕರೀತಿದ್ರು. ಅದಕ್ಕೆ ಕಾರಣ ಅಲ್ಲಿನ ಕಾವೇರಿ ತಟದಲ್ಲಿ ಅತಿ ಹೆಚ್ಚು ಪ್ರಮಾಣದ ಆನೆಗಳಿದ್ದದ್ದು. ಈ ಪ್ರದೇಶದ ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಇಲ್ಲಿಗೆ ಸೋಮದತ್ತ ಎಂಬ ತಪಸ್ವಿ ಉತ್ತರ ಭಾರತದಿಂದ ತಮ್ಮ ಶಿಷ್ಯರ ಜೊತೆಗೆ ಅನುಷ್ಠಾನಕ್ಕೆ ಬರ್ತಾರೆ. ಹಾಗೆ ಬರುವಾಗ ಕಾವೇರಿ ನದಿ ತೀರದ ಗಜಾರಣ್ಯದಲ್ಲಿ ಆನೆಗಳ ದಾಳಿಗೆ ಸಿಕ್ಕಿ ಸಾವಿಗೀಡಾಗ್ತಾರೆ. ಮುಂದಿನ ಜನ್ಮದಲ್ಲಿ ಅವರು ಅದೇ ಪ್ರದೇಶದಲ್ಲಿ ಆನೆಗಳಾಗಿ ಹುಟ್ಟಿದರಂತೆ. ಪೂರ್ವಜನ್ಮದ ಸಂಸ್ಕಾರ ಫಲದಿಂದಾಗಿ ಅವರು ಪ್ರತಿನಿತ್ಯ ಕಾವೇರಿಯ ನೀರನ್ನು ಸೊಂಡಿಲಲ್ಲಿ ತಂದು ಅಲ್ಲಿನ ಪೊದೆಯೊಂದರ ಮೇಲೆ ಅಭಿಷೇಕ ಮಾಡಿ ಕಮಲದ ಹೂವನ್ನು ಅಲ್ಲಿಟ್ಟು ಹೋಗ್ತಿದ್ರಂತೆ. ಪ್ರತಿನಿತ್ಯದ ಈ ಘಟನಾವಳಿಯನ್ನು ಅಲ್ಲಿನ ಬೇಟೆಗಾರ ಯುವಕರಿಬ್ಬರು ಗಮನಿಸ್ತಾರೆ. ಆನೆಗಳು ಹೀಗೇಕೆ ಮಾಡ್ತಿವೆ ಅನ್ನೋ ಕುತೂಹಲದಿಂದ ಆ ಪೊದೆಯನ್ನು ಕೊಡಲಿಯಿಂದ ಸವರ್ತಾರೆ. ಆ ಪೊದೆಯೊಳಗಿನ ದೃಶ್ಯ ನೋಡಿದವರಿಗೆ ಆಶ್ಚರ್ಯ ಹಾಗೂ ಆಘಾತ ಒಟ್ಟೊಟ್ಟಿಗೆ ಆಗುತ್ತೆ. ಪೊದೆಯೊಳಗಿನ ಕಲ್ಲಿನ ಲಿಂಗದ ತಲೆಯಿಂದ ರಕ್ತ ಬರ್ತಿತ್ತು. ಆ ದೃಶ್ಯ ನೋಡಿ ಗಾಬರಿಯಾದವರಿಗೆ ಅಶರೀರವಾಣಿ ಕೇಳಿಸುತ್ತೆ. ಅಲ್ಲೇ ಇದ್ದ ಮೂರುಗದ ಮರದ ಎಲೆಗಳನ್ನು ತಂದು ರಕ್ತ ಬರ್ತಿರೋ ಜಾಗಕ್ಕೆ ಹಚ್ಚಿ ಅಂತ ಆ ಅಶರೀರವಾಣಿ ತಿಳಿಸ್ತಂತೆ. ಅದನ್ನು ಮಾಡಿದ ಕೂಡಲೇ ರಕ್ತ ಬರೋದು ನಿಂತೋಯ್ತು. ಆ ಬೇಟೆಗಾರರಿಬ್ಬರು ಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದರು. ಮುಂದೆ ಅಲ್ಲೊಂದು ಚಿಕ್ಕ ದೇವಸ್ಥಾನ ತಲೆ ಎತ್ತಿ ನಿಂತ್ಕೊಳ್ತು. ಆ ಇಬ್ಬರು ಬೇಟೆಗಾರರ ಪೈಕಿ ಒಬ್ಬನ ಹೆಸರು ತಲ, ಮತ್ತೊಬ್ಬನ ಹೆಸರು ಕಾಡ. ಇವರಿಬ್ಬರ ಹೆಸರಲ್ಲೇ ಈ ಊರಿಗೆ ತಲಕಾಡು ಅನ್ನೋ ಹೆಸರಾಯಿತು. ಹೀಗೊಂದು ಪೌರಾಣಿಕ ಅಥವಾ ಜಾನಪದ ಕಥೆ ಈ ಊರಿನ ಹೆಸರಿನೊಂದಿಗೆ ತಳುಕು ಹಾಕ್ಕೊಂಡಿದೆ. ಅದಲ್ಲದೆ ಗಂಗಾ ಅರಸರ ಕಾಲದಲ್ಲಿ ಇದು ತಲವನಪುರ ಅಂತ ಕರೆಸ್ಕೊಳ್ತಿತ್ತು. ಪಶ್ಚಿಮ ಗಂಗರು ಅಂದರೆ ಮಾನ್ಯತಾಪುರ ಅಥವಾ ಮಣ್ಣೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದ ಗಂಗರು ತಮ್ಮ ರಾಜಧಾನಿಯನ್ನು 6ನೇ ಶತಮಾನದ ಅಂತ್ಯದಲ್ಲಿ ತಲಕಾಡಿಗೆ ಬದಲಾಯಿಸ್ತಾರೆ. ಗಂಗರ ಸೇನೆಯಲ್ಲಿ ಬಳಕೆಯಲ್ಲಿದ್ದ ಅಪಾರ ಪ್ರಮಾಣದ ಆನೆಗಳನ್ನು ಇಲ್ಲಿನ ಕಾಡಿನಿಂದಲೇ ಬಂಧಿಸಿ ಪಳಗಿಸಿ ಯುದ್ಧ ಹಾಗೂ ಇನ್ನಿತರ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಿತ್ತು. ಗಂಗರಿಗೆ ಆನೆಗಳ ಬಗ್ಗೆ ಅದೆಂಥ ಅದ್ಭುತವಾದ ಜ್ಞಾನ ಇತ್ತು ಅಂದರೆ, ಗಂಗಾ ಅರಸ 2ನೇ ಶಿವಮಾರ ಗಜಾಷ್ಟಕ ಅನ್ನೋ ಪುಸ್ತಕವನ್ನೇ ಬರೆದ. ಅದು ಆನೆಗಳನ್ನು ಪಳಗಿಸುವ ಮತ್ತು ಆನೆಗಳ ಭಾಷೆ, ಸೈಕಾಲಜಿ ಕುರಿತಾದ ಪುಸ್ತಕ. ಈ ಗ್ರಂಥ 788 ರಿಂದ 816 ನಡುವಿನ ಕಾಲದಲ್ಲಿ ರಚನೆಯಾಯಿತು ಅಂತ ಹೇಳಲಾಗುತ್ತೆ. ಹೀಗೆ ಗಂಗರ ಆಳ್ವಿಕೆಯ ಕಾಲದಲ್ಲೇ ಇಲ್ಲಿ ವೈದ್ಯನಾಥೇಶ್ವರ ಸೇರಿದ ಹಾಗೆ ಹಲವು ಶಿವಾಲಯಗಳ ನಿರ್ಮಾಣವಾಯಿತು. ಮುಂದೆ 1000ದ ಸುಮಾರಿಗೆ ಈ ತಲಕಾಡು ಪ್ರದೇಶವನ್ನು ಗಂಗರಿಂದ ಚೋಳರು ವಶಪಡಿಸ್ಕೊಳ್ತಾರೆ. ರಾಜರಾಜ ಚೋಳ ಈ ಪ್ರದೇಶವನ್ನು ಗೆದ್ದ ಮೇಲೆ ಇದಕ್ಕೆ ರಾಜರಾಜಪುರಂ ಅಂತ ಹೆಸರಿಡ್ತಾನೆ. ಚೋಳರ ಅವಧಿಯಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತವೆ. ಅನೇಕ ದೇವಾಲಯಗಳು ತಲೆ ಎತ್ತಿ ನಿಂತುಕೊಳ್ಳುತ್ತವೆ. ಚೋಳರ ಆಡಳಿತಕ್ಕೆ ಕನ್ನಡಿ ಹಿಡಿಯೋ ಹಾಗೆ ಇಲ್ಲಿ ಸಾಕಷ್ಟು ತಮಿಳು ಶಾಸನಗಳು ಕೂಡ ಲಭ್ಯವಿವೆ. ಇದಾದ ನಂತರ 1117ರಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಚೋಳರನ್ನು ಇಲ್ಲಿಂದ ಓಡಿಸಿ ತಲಕಾಡನ್ನು ಮತ್ತೆ ಗಂಗರಿಗೆ ಸಿಗೋ ಹಾಗೆ ಮಾಡ್ತಾನೆ. ಹೀಗಾಗಿನೇ ವಿಷ್ಣುವರ್ಧನನನ್ನು ತಲಕಾಡುಗೊಂಡ ಅಂತ ಕರೆಯೋದು. ಇಂಥ ತಲಕಾಡು ಮುಂದೆ ವಿಜಯನಗರದ ಆಳ್ವಿಕೆಗೆ ಒಳಪಡ್ತು. 17ನೇ ಶತಮಾನದ ಹೊತ್ತಿಗೆ ನೈಸರ್ಗಿಕ ವೈಪರೀತ್ಯಕ್ಕೆ ಬಲಿಯಾಯಿತು. ಇಲ್ಲಾಗಿದ್ದೇನು ಅಂದರೆ, ಈ ಭಾಗದಲ್ಲಿ ಹರಿಯುವ ಕಾವೇರಿ ನದಿ ತನ್ನ ಪಥ ಬದಲಿಸಿದ್ರಿಂದ ಇಲ್ಲಿ ಮರಳಿನ ದಿಬ್ಬಗಳು ಏರ್ಪಟ್ಟವು ಮತ್ತು ನದಿ ಮಾಲಂಗಿ ಬಳಿ ಸುಮಾರು 75 ಡಿಗ್ರಿ ತಿರುವು ಉಂಟಾಗೋದ್ರಿಂದ ಇಲ್ಲಿ ಸುಳಿಗಳು ಏರ್ಪಟ್ಟವು. ನದಿಯ ನೀರಿನ ರಭಸ ಕೂಡ ಹೆಚ್ಚಾಯಿತು. ಇದು ಈ ಭಾಗದಲ್ಲಿ ಮಡುವಾಗೋದಿಕ್ಕೆ ಮತ್ತು ಮರಳಾಗೋದಿಕ್ಕೆ ಇರೋ ವೈಜ್ಞಾನಿಕ ಕಾರಣ. ಹಾಗಾದರೆ ಮಾಲಂಗಿ ಮಡುವಾಗಿ, ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅನ್ನೋ ಶಾಪದ ಕಥೆ ಏನು? ಈ ಶಾಪ ಚಾಲ್ತಿಗೆ ಬಂದಿದ್ದು ಯಾವಾಗ ಮತ್ತು ಹೇಗೆ? ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ಬ್ರಿಟಿಷರ ಕಾಲದ ಮೈಸೂರು ಅರಸರ ಇತಿಹಾಸ ಹಾಗೂ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು.
ಟಿಪ್ಪು ಸುಲ್ತಾನ್ ಅಂತ್ಯದ ನಂತರ ಮೈಸೂರಿನ ರಾಜಮಾತೆ ಲಕ್ಷ್ಮೀ ಅಮ್ಮಣ್ಣಿಯವರ ಒತ್ತಾಯದ ಮೇರೆಗೆ ಬ್ರಿಟಿಷರು ಸಿಂಹಾಸನದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರನ್ನ ಕೊಡಿಸ್ತಾರೆ. ಆದರೆ 1831 ಹೊತ್ತಿಗೆ ರಾಜ್ಯವನ್ನು ಆಳೋದಿಕ್ಕೆ ಅಸಮರ್ಥ ಅನ್ನೋ ಕಾರಣ ಕೊಟ್ಟು ಅಧಿಕಾರವನ್ನು ವಾಪಸ್ ಕಿತ್ಕೋತಾರೆ ಬ್ರಿಟಿಷರು. ಆ ಅಧಿಕಾರವನ್ನ ಮತ್ತೆ ಪಡ್ಕೊಳ್ಳೋದಿಕ್ಕಾಗಿ ಮುಮ್ಮಡಿಯ ಪ್ರಯತ್ನ ನಿರಂತರವಾಗಿ ನಡೀತಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರು 1831 ಬ್ರಿಟಿಷರು ಅವರಿಂದ ಅಧಿಕಾರ ಕಿತ್ಕೋತಾರೆ. ನೀನು ದುರ್ಬಲ, ರಾಜ್ಯ ಆಳಕ್ಕೆ ಬರಲ್ಲ, ನೀನು ರಿಟೈರ್ ಆಗು ಅಂಥೇಳಿ ವರ್ಷಕ್ಕೆ 100,000 ರೂಪಾಯಿ ಪೆನ್ಷನ್ ಕೊಟ್ಬಿಡ್ತಾರೆ. ಅವರೇ ಆಡಳಿತ ನಡೆಸ್ತಾರೆ. ಮುಮ್ಮಡಿಯವರು ಅಧಿಕಾರವನ್ನು ವಾಪಸ್ ಕೊಡಿ ಕೊಡಿ, ರಾಜ್ಯವನ್ನು ವಾಪಸ್ ಕೊಡಂತೆ ಇವರು ಪ್ರಯತ್ನ ಪಡ್ತಾನೇ ಇರ್ತಾರೆ. ಡಾಲ್ ಹೌಸಿ ವೈಸ್ರಾಯ್ ಆಗಿ ಬರ್ತಾನೆ. ಅವರು ಒಂದು ಕಾನೂನನ್ನು ಅವನು ಜಾರಿಗೊಳಿಸ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ರಾಜರಿಗೆ ಮಕ್ಕಳಿಲ್ಲ ಅಂದರೆ ಯಾರಿಗೆ ಮಕ್ಕಳಿಲ್ಲ? ಪಟ್ಟದ ರಾಣಿಯ ಮಗುವನ ಮಗನನ್ನು ಮಕ್ಕಳನ್ನು ಅವರು ರಾಜನ ಮಕ್ಕಳು ಅಂತ ಮಾನ್ಯತೆ ಮಾಡುವುದು ಸಹಜ. ಪಟ್ಟದ ರಾಣಿಗೆ ಮಕ್ಕಳಿಲ್ಲ ಅಂದ ತಕ್ಷಣ ಮಕ್ಕಳಿಲ್ಲ, ನಾವು ರಾಜ ಕಿತ್ಕೋತೀವಿ ಅಂತ ಬ್ರಿಟಿಷರು ಹೊರಟರು. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯವರು ಒಂದು ಕಾರಣವನ್ನು ಕೊಡೋಕ್ಕೆ ಹೊರಡ್ತಾರೆ. 10 ಕಾರಣ ಕೊಟ್ಟಿರ್ತಾರೆ. 10 ರೀತಿ ಪ್ರಯತ್ನ ಪಡ್ತಾರೆ ರಾಜ್ಯ ವಾಪಸ್ ತಗೊಳ್ಳೋಕ್ಕೆ. ಅಯ್ಯ, ಮಕ್ಕಳಾಗ್ತಿತ್ತು, ನನಗೆ ಶಾಪ ಇದೆ, ಒಂದು ಸೆಂಟಿಮೆಂಟಲ್ ಭಾವನಾತ್ಮಕವಾದ ಒಂದು ಪ್ರಭಾವ. ಶ್ರೀಮನ್ ಮಹಾರಾಜರ ವಂಶಾವಳಿ ಗ್ರಂಥವನ್ನು ಮುಮ್ಮಡಿಯವರೇ ಬರೀತಾರೆ. ಅಲ್ಲಿ ಅವರು ಇದನ್ನು ಅಲ್ಮೇಲಮ್ಮನ ಶಾಪದ ಪ್ರಸಂಗವನ್ನು ಉಲ್ಲೇಖಿಸ್ತಾರೆ. ಅಲ್ಲಿ ಒಂದು ಕಡೆ ಅಧಿಕಾರ ಕಿತ್ಕೊಂಡಿದ್ರು, ಮತ್ತೊಂದು ಕಡೆ ಪಟ್ಟದ ಮಹಿಷಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ದತ್ತು ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಕಾನೂನಿನ ಅಡಿಯಲ್ಲಿ ಮೈಸೂರು ಸಂಸ್ಥಾನದ ಆಡಳಿತ ಅನ್ಯಾಕ್ರಾಂತವಾಗಿ ಹೋಗ್ತಿತ್ತು. ಇಂಥ ಸಂದರ್ಭದಲ್ಲಿ ಸಿಂಹಾಸನದ ಅಧಿಕಾರವನ್ನು ತಮ್ಮ ವಂಶಸ್ಥರಿಗಾದರೂ ಉಳಿಸೋ ನಿಟ್ಟಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಹೇಳಿದ ಸಣ್ಣ ಸುಳ್ಳಿದು ಅಂತಾರೆ ಮೈಸೂರಿನ ಖ್ಯಾತ ಇತಿಹಾಸಕಾರ ನಂಜರಾಜ ಅರಸರು. ಇಲ್ಲಿ ಮತ್ತೊಂದು ವಿಷಯ ಗಮನಿಸಬೇಕು. ಈ ಅಲಮೇಲಮ್ಮನ ಶಾಪದ ಕಥೆ ಮುಮ್ಮಡಿ ಕೃಷ್ಣರಾಜರ ಶ್ರೀಮನ್ ಮಹಾರಾಜ ವಂಶಾವಳಿಯಲ್ಲಿ ಬರೋವರೆಗೆ ಬೇರಿನ್ಯಾವ ಗ್ರಂಥಗಳಲ್ಲೂ ಇದರ ಉಲ್ಲೇಖ ಇಲ್ಲ. ಕಂಠೀರವ ನರಸರಾಜರ ಆಸ್ಥಾನ ವಿದ್ವಾಂಸ ಗೋವಿಂದ ವೈದ್ಯ ಬರೆದ ನರಸರಾಜ ವಿಜಯದಲ್ಲಿ ಅಲಮೇಲಮ್ಮನ ಶಾಪದ ಉಲ್ಲೇಖ ಇಲ್ಲ. ಹಾಗೆಯೇ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ತಿರುಮಲಾರ್ಯ ಬರೆದ ಚಿಕ್ಕದೇವರಾಯ ಒಡೆಯರ್ ವಂಶಾವಳಿಯಲ್ಲಾಗಲಿ ಅಥವಾ ಚಿಕ್ಕದೇವರಾಜ ವಿಜಯ ಅನ್ನೋ ಕೃತಿಯಲ್ಲಾಗಲಿ ಈ ಅಲಮೇಲಮ್ಮನ ಶಾಪದ ಉಲ್ಲೇಖ ಇಲ್ಲ. ಹಾಗೆ ನೋಡಿದರೆ ಈ ಪುಸ್ತಕ ರಾಜ ಒಡೆಯರ್ ನಂತರದ 80 ವರ್ಷಗಳ ಕಾಲಾವಧಿಯಲ್ಲಿ ರಚನೆಯಾಗಿದ್ದು ಅಷ್ಟು ಬೇಗ ಒಂದು ಶಾಪನ ಮರೆತು ಹೋಗೋದಿಕ್ಕೆ ಸಾಧ್ಯನಾ? ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ತಮ್ಮಯ್ಯ ಶಾಸ್ತ್ರಿ ಬರೆದ ರಾಜವಂಶ ರತ್ನಪ್ರಭಾ ಅನ್ನೋ ಪುಸ್ತಕದಲ್ಲಿ ಕೂಡ ಈ ಶಾಪದ ಯಾವ ವಿವರನೂ ಇಲ್ಲ. ಈ ಪುಸ್ತಕದಲ್ಲಿ ದಸರಾ ಆಚರಣೆಯ ಬಗ್ಗೆ ವಿವರವಾಗಿ ಬರೆದಿರುವ ಕವಿ ದಸರಾ ಹಬ್ಬದಲ್ಲಿ ಅಲಮೇಲಮ್ಮನ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ ಅನ್ನೋದನ್ನ ಎಲ್ಲೂ ಉಲ್ಲೇಖ ಕೂಡ ಮಾಡಿಲ್ಲ. ಹಾಗಾದ್ರೆ ಇಷ್ಟು ವರ್ಷ ಶಾಪದ ಕಥೆ ಬೇರಿನ್ಯಾರಿಗೂ ಗೊತ್ತೇ ಇರಲಿಲ್ವಾ? ಹೀಗಂತ ಪ್ರಶ್ನಿಸೋದು ಹಿರಿಯ ಇತಿಹಾಸ ತಜ್ಞ ಡಾಕ್ಟರ್ ನಂಜರಾಜ ಅರಸರು. ಶ್ರೀಮನ್ ಮಹಾರಾಜ ವಂಶಾವಳಿಯ ನಂತರ ಈ ಉಲ್ಲೇಖವನ್ನು ನಾವು ಕಾಣೋದು ಲೆವಿಸ್ ರೈಸ್ ಬರೆದ ಗೆಸ್ಟಿಯರ್ನಲ್ಲಿ. ಅವತ್ತಿಗೆ ಜನಜನಿತವಾಗಿದ್ದ ಈ ಕಥೆಯನ್ನು ರೈಸ್ ತಾನು ನಿಜ ಅಂತ ನಂಬೋದ್ರ ಜೊತೆಗೆ ಗೆಸ್ಟಿಯರ್ನಲ್ಲಿ ಕೂಡ ದಾಖಲಿಸ್ತಾನೆ. ಅದನ್ನೇ ಆಧಾರ ಮಾಡಿಕೊಂಡ ನಮ್ಮ ಇತಿಹಾಸಕಾರರು ಈ ಶಾಪದ ಕಥೆಯನ್ನು ತಮ್ಮೆಲ್ಲ ಪುಸ್ತಕಗಳಲ್ಲೂ ದಾಖಲಿಸ್ತಾ ಬರ್ತಾರೆ. ಮಜಾ ಅಂದರೆ ರೈಸ್ ಅವರ ಗೆಜೆಟಿಯರ್ನ ಮೊದಲ ಆವೃತ್ತಿಯಲ್ಲಿರೋ ಈ ಕಥೆ 2ನೇ ಆವೃತ್ತಿಯಲ್ಲಿ ನಮಗೆ ಕಂಡುಬರುವುದಿಲ್ಲ. ಆದರೆ ಮಾನಸಿಕವಾಗಿ ಬ್ರಿಟಿಷ್ ಸಂಜಾತರಾಗಿರೋ ನಮ್ಮ ಇತಿಹಾಸಕಾರರು ಅದನ್ನು ಗಮನಿಸುವ ಗೋಜಿಗೂ ಹೋಗಲಿಲ್ಲ. ಹೀಗಾಗಿ ಅಲಮೇಲಮ್ಮನ ಶಾಪದ ಕಥೆ ಜನಜನಿತವಾಗಿ ಅದೇ ಇತಿಹಾಸ ಅನ್ನೋ ಹಾಗೆ ನಂಬುವ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಾರೆ ಇತಿಹಾಸ ತಜ್ಞ ಹಾಗೂ ಹಿರಿಯ ವಿದ್ವಾಂಸ ನಂಜರಾಜ ಅರಸರು. ಸ್ನೇಹಿತರೆ, ಅವತ್ತು ಬ್ರಿಟಿಷರಿಂದ ಆ ಸಿಂಹಾಸನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ತಮ್ಮ ವಂಶಕ್ಕೆ ಇಂಥದ್ದೊಂದು ಶಾಪದ ಹಿನ್ನೆಲೆ ಇದೆ ಅಂತ ಬ್ರಿಟಿಷರನ್ನು ಕನ್ವಿನ್ಸ್ ಮಾಡ್ತಾ ಸೆಂಟಿಮೆಂಟಲ್ ಆಗಿ ಅವರ ಮನಸ್ಸನ್ನು ಬದಲಿಸೋ ಸಲುವಾಗಿ ಮುಮ್ಮಡಿ ಕೃಷ್ಣರಾಜರು ಇಂಥದ್ದೊಂದು ಸುಳ್ಳು ಶಾಪದ ಕಥೆಯನ್ನು ಹೇಳಿದರು ಅಂತಲೇ ಇಟ್ಕೊಳ್ಳೋಣ. ಆದರೆ ಮೈಸೂರಿನ ಅರಸರಿಗೆ ಮಕ್ಕಳಾಗ್ತಿಲ್ಲ ಅನ್ನೋದು ನಿಜ ಅಲ್ವಾ? ಹಾಗಂತ ನಂಜರಾಜ ಅರಸರನ್ನು ಕೇಳಿ ನೋಡಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದರೆ 1610 ಅಲಮೇಲಮ್ಮ ಅವನಿಗೆ ಶಾಪ ಕೊಡ್ತಾಳೆ. ಅವನೇ ಮೊದಲನೇ ವ್ಯಕ್ತಿ ಶಾಪ ಸ್ವೀಕಾರ ಮಾಡಿದವನು, ಬಲಿಯಾದವನು ಶಾಪಕ್ಕೆ. ಅವ್ರು 1617 ಅಂದರೆ ಶಾಪ ಕಟ್ಟ 7 ವರ್ಷದ ನಂತರ ಅವನಿಗೆ ಒಂದು ಗಂಡು ಮಗು ಆಗುತ್ತೆ. ಹೇಗೆ ಸಾಧ್ಯ? ಶಾಪದ ಸಫಲತೆ ಹೇಗೆ? ಇದಕ್ಕೆ ಉತ್ತರ ಇಲ್ಲ. ಆಮೇಲೆ ಬಹಳಷ್ಟು ಜನಕ್ಕೆ ಮಕ್ಕಳಾಗಿವೆ, ಗಂಡು ಮಕ್ಕಳಿದ್ದಾರೆ,
ಹೆಣ್ಮಕ್ಳಿದ್ದಾರೆ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಒಂದು ಎರಡು ಮೂರು ಕಡೆ ಮಕ್ಕಳಾಗದೇ ಇರೋ ಸಾಧ್ಯತೆ ಇದೆ. ಕಂಠೀರ್ವ ಸತ್ಮೇಲೆ ದೊಡ್ಡದೇವರಾಜ ಒಡೆಯರ್ ತರ್ತಾರೆ, ಅವನು ಹೀಗೆ ಸಾಯ್ತಾನೆ. ಚಿಕ್ಕದೇವರಾಜ ಬರ್ತಾನೆ, ಚಿಕ್ಕದೇವರಾಜ ಒಡೆಯರ್ಗೊಬ್ಬ ಮಗ ಆಗ್ತಾನೆ, ಅವನಿಗೊಬ್ಬ ಮಗ ಆಗ್ತಾನೆ. ಈ ಥರದಲ್ಲಿ ಸಂತಾನದ ದೃಷ್ಟಿಯಿಂದ ಗಂಡ್ಮಕ್ಕಳಾಗಿವೆ. ಎಷ್ಟನೇ ಹೆಂಡತಿಗೆ ಅನ್ನೋ ಪ್ರಶ್ನೆ ಒಂದು ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಬರೀ ರಾಜ ಒಡೆಯರ್ಗೆ ಅಷ್ಟೇ ಅಲ್ಲ, ಸಾಕಷ್ಟು ಅರಸರಿಗೆ ಮಕ್ಕಳಾಗಿವೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಕೂಡ ಇಬ್ಬರು ಮಕ್ಕಳಿದ್ರು. ಮಕ್ಕಳಿಲ್ಲದಿದ್ದದ್ದು ಮುಮ್ಮಡಿ ಒಡೆಯರ್ರವರ ಪಟ್ಟದರ್ಸಿಗೆ ಮಾತ್ರ. ಹೌದು, ಪಟ್ಟದರ್ಸಿಗೆ ಯಾಕೆ ಮಕ್ಕಳಾಗಲಿಲ್ಲ, ಅದಕ್ಕೆ ಕೂಡ ನಂಜರಾಜರ ಬಳಿ ಒಂದು ಲಾಜಿಕ್ ಇದೆ. ಈ ರಾಜರುಗಳಿಗೆ ಸಾಮಾನ್ಯವಾಗಿ ಒಬ್ಬಳು ಹೆಂಡತಿ ಇರಲ್ಲ, 5, 10, 15, 20, 25, 35, 50 ಈ ಥರ ಇರ್ತಾರೆ. ಒಂದು ಹೆಚ್ಚುವರಿ ಹೆಣ್ಣಿದ್ದರೆ ಪಟ್ಟದ ರಾಣಿಯನ್ನು ಮದುವೆಯಾದ ಹೆಂಡತಿಯನ್ನು ನೋಡುವುದು ಕಷ್ಟ. ಇನ್ನು 15, 25, 45, 65 ಅಂತಿದ್ದರೆ ಪಟ್ಟದ ರಾಣಿ ಮುಖ ನೋಡುವ ಸಾಧ್ಯತೆ ಇಲ್ಲ. ಪಟ್ಟದ ರಾಣಿಯ ಮುಖ ನೋಡ್ತಾ ಇದ್ದದ್ದು ಯಾವಾಗ, ನವರಾತ್ರಿಯಲ್ಲಿ ಕಂಕಣ ಧಾರಣೆ ಮಾಡ್ತೀವಲ್ಲ ಪಾಡಿದ್ದಿನ, ಆವಾಗ ಕಂಕಣ ಧಾರಣೆ ಮಾಡಿದಾಗ ಇವನು ಶುದ್ಧ ಸನ್ಯಾಸಿಯಾಗಿರಬೇಕು ಅಲ್ವಾ. ಅಸಂಖ್ಯಾತ ಪತ್ನಿಯರಿರುವಾಗ ಪಟ್ಟದರಸಿಯ ಮುಖ ನೋಡೋದಕ್ಕೆ ವರ್ಷಗಳು ಬೇಕಾದರೆ ಆಕೆಗೆ ಮಕ್ಕಳಾಗೋದಕ್ಕೆ ಹೇಗೆ ಸಾಧ್ಯ? ಒಪ್ಪಬೇಕಾದ ಲಾಜಿಕ್ಕೆ ಇದೆಲ್ಲವನ್ನು ಮೀರಿ ಸ್ನೇಹಿತರೆ ಅಲಮೇಲಮ್ಮನಿಗೆ ತೊಂದರೆ ಕೊಟ್ಟಿದ್ದು ರಾಜ ಒಡೆಯರ್. ಆಕೆ ಶಾಪ ಕೊಟ್ಟರೆ ಅವ್ರಿಗೆ ಕೊಡಬೇಕು, ಊರಿಗೆ ಯಾಕೆ ಶಾಪ ಕೊಟ್ಟಲು? ಇಷ್ಟಕ್ಕೂ ಆಕೆ ಶಾಪ ಕೊಟ್ಟರೆ ಒಂದು ಊರು ಮಡುವಾಗಿ ಮತ್ತೊಂದು ಮರಳಾಗೋದಕ್ಕೆ ಹೇಗೆ ಸಾಧ್ಯ? ದೇವರ ಒಡವೆಗಳನ್ನು ಇಟ್ಕೊಂಡ ಹೆಣ್ಣು ಮಗಳಿಗೆ ಶಾಪ ಕೊಡೋ ನೈತಿಕತೆ ಎಲ್ಲಿರುತ್ತೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಇಲ್ಲ. ಅಷ್ಟೇ ಅಲ್ಲ, ಆಕೆ ತನ್ನ ಒಡವೆಗಳ ಜೊತೆಗೆ ನದಿಗೆ ಹಾರಿದ್ಲು ಅನ್ನೋ ಮಾತೊಂದಿದೆ. ಹಾಗಾದರೆ ರಂಗನಾಯಕಿ ದೇವಸ್ಥಾನದಲ್ಲಿ ಅಲಮೇಲಮ್ಮ ಕೊಟ್ಟ ಒಡವೆ ಅಂತ ಹೇಳ್ತಾರಲ್ಲ, ಆ ಒಡವೆಗಳು ಎಲ್ಲಿಂದ ಬಂದವು? ಈ ಪ್ರಶ್ನೆಗೆ ಕೂಡ ಉತ್ತರ ಸಿಗೋದಿಲ್ಲ. ಆದರೆ ಈ ಕಥೆ ಹುಟ್ಟಿದ್ದೆಲ್ಲಿಂದ ಅನ್ನೋದು ನಮಗೆ ಗೊತ್ತಾದ ಮೇಲೆ ಯಾಕೆ ಹುಟ್ಟಿತು ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಆಗಾಗ ಕಾಮನ್ ಸೆನ್ಸನ್ನು ಕೂಡ ಉಪಯೋಗಿಸ್ಬೇಕಾಗತ್ತೆ. ಇದು ಮೈಸೂರು ಪ್ರಾಂತ್ಯದ ಜನರ ರಾಜಭಕ್ತಿಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮ ವಿಷಯ. ಹೀಗಾಗಿನೇ ಹಿರಿಯ ವಿದ್ವಾಂಸರಾದ ಶ್ರೀ ನಂಜರಾಜ ಅರಸರನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ. ಅವರಿಗಿಂತ ಹೆಚ್ಚಾಗಿ ಮೈಸೂರಿನ ಇತಿಹಾಸವನ್ನು ಬಲ್ಲವರು ನನಗಂತೂ ಯಾರೂ ಗೊತ್ತಿಲ್ಲ. ಸೊ ಗೆಳೆಯರೆ, ನಿಮಗೆ ಅಲಮೇಲಮ್ಮನ ಶಾಪದ ಕಥೆ ಏನು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.